ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಬೋಳೆಶಂಕರ ನಾಟಕದ ಸಾರಾಂಶವನ್ನು ನೋಡೋಣ. ಇದನ್ನು ನಾನು ಎರಡು ಭಾಗಗಳಾಗಿ ವಿಭಾಗಿಸಿ ನಿಮಗೆ ಸಾರಾಂಶವನ್ನು ಹೇಳ್ತಾ ಇದ್ದೀನಿ. ಮೊದಲನೇ ಭಾಗ ಅರ್ಧವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ PU ಮಂಡಳಿನವರು ಏನು ನಿಗದಿಪಡಿಸಿದಾರೋ ಆ ಒಂದು ಪಠ್ಯಕ್ರಮಕ್ಕೆ ಅನುಗುಣವಾಗಿದೆ. ಭಾಗ ಎರಡರಲ್ಲಿ ಉಳಿದರ್ಧ ಭಾಗದ ಸಾರಾಂಶವನ್ನು ನೋಡ್ಬೋದು. ಬೋಳೆಶಂಕರ ನಾಟಕವನ್ನು ಬರೆದಿರತಕ್ಕಂಥವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರು. ಮೂರೂ ಪಿಶಾಚಿಗಳಿಂದ ಒಂದೊಂದು ಲಾಭ ಪಡ್ಕೊಂಡು ಬೋಳೆಶಂಕರ ಆ ಮೂರೂ ಪಿಶಾಚಿಗಳನ್ನು ಸಾಯಿಸ್ತಾನೆ. ವಿದ್ಯಾರ್ಥಿಗಳೇ, ಬಿಸಿಲು ಬೆಳಗುವ ಹಸಿರ ಸಿರಿನಾಡ ಸೀಮೆ ಅಂತ ಈ ದೃಶ್ಯದಲ್ಲಿ ಭಾಗವತ ಮತ್ತು ಕೋಡಂಗಿಯ ಸಂಭಾಷಣೆಯನ್ನು ನೋಡ್ಬೋದು. ಬೆಪ್ತಕಡಿಯನ್ನು ಹುಡುಕೊಂಡು ಮಂತ್ರಿ ಬರ್ತಾನೆ. ಮಂತ್ರಿ ಬಂದು ಹೇಳ್ತಾನೆ, ನೀವು ಕೊಟ್ಟಿರೋ ಮದ್ದಿನಿಂದ ರಾಜಕುಮಾರಿಯ ಹೊಟ್ಟೆ ನೋವು ವಾಸಿಯಾಗಿದೆ, ಹಾಗಾಗಿ ರಾಜ ನಿಮಗೆ ಅವಳನ್ನು ಕೊಟ್ಟು ಮದುವೆ ಮಾಡಿ ರಾಜನನ್ನಾಗಿ ಮಾಡಬೇಕು ಅಂತ ಮಹಾರಾಜರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ, ನೀವು ಬೇಗ ಬರಬೇಕು ಅಂತ ಕರೀತಾನೆ. ಆದರೆ ಬೋಳೆಶಂಕರ ಇದಕ್ಕೆ ಒಪ್ಪೋದಿಲ್ಲ. ಯಾಕೆ ಅಂತಂದರೆ ಮಹಾರಾಜರು ಏಕಪಕ್ಷೀಯವಾಗಿ ನಿರ್ಧಾರವನ್ನು ತಗೊಂಡ್ಬಿಟ್ಟಿದ್ದಾರೆ, ನನ್ನ ಒಪ್ಪಿಗೆನೂ ಅವಶ್ಯಕ ಅಲ್ವಾ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಮಂತ್ರಿ ಕೇಳ್ತಾನೆ, ನೀವು ರಾಜ ಆಗಬೇಕು ಅಂತ ಅನ್ನೋದಾದರೆ ನಿಮ್ಮ ನಿಯಮಗಳೇನಿದ್ದಾವೆ ಅಂತ ಕೇಳ್ತಾನೆ. ಬೋಳೆಶಂಕರ ಹೇಳ್ತಾನೆ, ನಾನು ರಾಜ ಆಗೋದೇ ಆದರೆ ನನ್ನ ರಾಜ್ಯದಲ್ಲಿ ಸೈನ್ಯ ಇರೋದಿಲ್ಲ, ತೆರಿಗೆಗಳು ಇರೋದಿಲ್ಲ, ತೆರಿಗೆ ಅಂದರೆ ಟ್ಯಾಕ್ಸ್ ಅಂತ, ನಾಣ್ಯಗಳ ಚಲಾವಣೆ ಇರಬಾರ್ದು, ರಾಜ ರಾಣಿ ಇನ್ನೋ ಪ್ರತಿಷ್ಠೆ ಇರಬಾರ್ದು, ರಾಜಾರಾಣಿಯರಿಂದ ಹಿಡಿದು ಎಲ್ಲರೂ ದುಡಿಬೇಕು, ಎಲ್ಲರೂ ಒಟ್ಟಾಗಿ ಊಟ ಮಾಡಬೇಕು, ದುಡಿದೇ ಇರೋ ಸೋಮಾರಿಗಳಿಗೆ ಖಂಡಿತ ನನ್ನ ರಾಜ್ಯದಲ್ಲಿ ಅವಕಾಶ ಇರೋದಿಲ್ಲ ಅಂತ ತನ್ನ ನಿಯಮಗಳನ್ನು ಹೇಳ್ತಾನೆ. ಆಗ ಮಂತ್ರಿ ಕೆಲವೊಂದು ಅನುಮಾನ ಬರುತ್ತೆ, ಈಗ ಬೇರೆ ರಾಜ್ಯದವರು ಏನಾದರೂ ನಮ್ಮ ರಾಜ್ಯದ ಮೇಲೆ ದಾಳಿ ಮಾಡಿದ್ರೆ ಪ್ರಜೆಗಳಿಗೆ ರಕ್ಷಣೆ ಬೇಡವಾ ಅಂತ ಕೇಳ್ತಾನೆ. ಬೋಳೆಶಂಕರ ಹೇಳ್ತಾನೆ, ಬಂದವರು ಏನನ್ನ ಕೊಳ್ಳೆ ಹೊಡಿತಾರೆ, ದರೋಡೆ ಮಾಡ್ತಾರೆ, ನಾವೇನಾದರೂ ಕೂಡಿಟ್ಟಿದ್ರೆ ತಾನೇ, ನಾವು ಪ್ರತಿಯೊಂದು ಕೆಲಸವನ್ನು ವಿನಿಮಯ ಮಾಡ್ಕೊಂಡು ಮಾಡ್ತೀವಿ. ವಿನಿಮಯ ಕೆಲಸದಿಂದ ಆಗೋದಾದರೆ ನಾಣ್ಯದ ಅಗತ್ಯ ಇಲ್ಲ, ನಾಣ್ಯನೇ ಇಲ್ಲ ಅಂತಂದರೆ ಯಾರು ಅದನ್ನು ಕೂಡಿಡೋದಕ್ಕೆ ಹೋಗೋದಿಲ್ಲ. ಇನ್ನು ಕಾನೂನು ಅದರ ರಕ್ಷಣೆ ಅಂತ ಕೇಳ್ತಾನೆ. ಯಾರಾದರೂ ಆ ರೀತಿ ದಾರಿ ತಪ್ಪಿದರೆ ಗಾದೆ ಗೊತ್ತಿರತಕ್ಕಂಥವರು ಬುದ್ಧಿ ಹೇಳ್ತಾರೆ, ಹಿಂದೆಲ್ಲ ಹಾಗೆ ಅಲ್ವಾ, ಪೊಲೀಸ್ ಸ್ಟೇಷನ್ನು ಕಾನೂನು ಯಾವುದೂ ಇರಲಿಲ್ಲ, ಊರುಗಳಲ್ಲೇನೇ ಪಂಚಾಯಿತಿ ಮಾಡೋರು, ಆ ಊರಿನ ತಪ್ಪು ಒಪ್ಪುಗಳನ್ನು ಅವರವರೇ ಸರಿ ಮಾಡ್ಕೊಳ್ಳೋರು. ಆಗ ಮಂತ್ರಿಗೆ ಬಹಳ ಸಂತೋಷ ಆಗುತ್ತೆ, ಓ ಜೀವನ ಪದ್ಧತಿ ಇಷ್ಟು ಸರಳವಾಗಿರೋದಕ್ಕೆ ಸಾಧ್ಯನಾ ಅಂತ ಕೇಳ್ತಾನೆ. ಇಲ್ಲ, ಇನ್ನೂ ಸರಳವಾಗಿರ್ಬೋದು, ಮೊದಲು ನಾವು ಇವನ್ನ ಅನುಸರಿಸ್ ನೋಡೋಣ, ಆಮೇಲೆ ಈ ವಿಧಾನದ ಮೂಲಕ ಇನ್ನೊಂದಷ್ಟು ನಮಗೆ ತಿಳಿಯುತ್ತೆ ಅಂತ ಬೋಳೆಶಂಕರ ಹೇಳ್ತಾನೆ. ಆಗ ನಾನು ಈ ವಿಷಯವನ್ನು ಮಹಾರಾಜರಿಗೆ ಹೇಳಬಹುದಾ ಅಂತ ಅಂದಾಗ, ಖಂಡಿತ ಹೇಳಿ ಅಂತ ಬೋಳೆಶಂಕರ ಹೇಳ್ತಾನೆ. ಆಮೇಲೆ ಕೋಡಂಗಿನೂ ಹೇಳ್ತಾನೆ, ಬೋಳೆಶಂಕರ ಇಷ್ಟೊತ್ತು ಮಾತಾಡಿದ್ದು ಅಹಂಕಾರದಿಂದ ಅಲ್ಲ, ಅವನಿಗೆ ದೇಶಪ್ರೇಮ ಹೆಚ್ಚಾಗಿದೆ, ಅದರಿಂದ ಪ್ರೇರಿತನಾಗಿ ಹೇಳಿದ್ದಾನೆ, ನೀವು ಇದಕ್ಕೆ ಬೇರೆ ಅರ್ಥ ಕಲ್ಪಿಸಬೇಡಿ, ಮಹಾರಾಜರ ಹತ್ರ ಹೇಳಬೇಕಾದ್ರೆ ಅವನು ದೇಶಪ್ರೇಮದಿಂದ ಮಾತಾಡ್ದ ಅಂತ ಹೇಳಿ ಅಂತ ಅರಿಕೆ ಮಾಡ್ಕೊಳ್ತಾನೆ, ಪ್ರಾರ್ಥನೆ ಮಾಡ್ಕೊಳ್ತಾನೆ. ಸರಿ ಆಗಲಿ ಅಂತ ಮಂತ್ರಿ ಅಲ್ಲಿಂದ ಹೊರಡ್ತಾನೆ. ಆಗ ಕೋಡಂಗಿ, ಭಾಗವತರೇ, ನೀವು ಸಿಟಿಯ ಕತ್ತಲೆಯಿಂದ ಪಾರಾಗೋದಿಕ್ಕೆ ಪ್ರಯತ್ನ ಪಟ್ಟವರ ಹಾಡನ್ನು ಹೇಳಿ ಅಂತ ಕೋಡಂಗಿ ಭಾಗವತರಿಗೆ ಹೇಳಿ ಅಲ್ಲಿಂದ ಹೋಗ್ತಾರೆ. ಅಷ್ಟರಲ್ಲಿ ಮಂತ್ರಿ, ರಾಜಕುಮಾರಿ, ಒಬ್ಬ ಸೇವಕಿ ಜೊತೆಗೆ ಕೋಡಂಗಿ ಬರ್ತಾರೆ. ನಿನ್ನ ಷರತ್ತಿಗೆ ಮಹಾರಾಜ ಒಪ್ಪಿದ್ದಾರೆ ಅಂತ ಬೋಳೆಶಂಕರನಿಗೆ ಮಂತ್ರಿ ಹೇಳ್ತಾರೆ. ರಾಜಕುಮಾರಿ ನಿನ್ನ ದಡ್ಡತನವನ್ನು ಮನಸಾರೆ ಮೆಚ್ಚಿ ಹುಡುಗಿಯರ ಜೊತೆ ಹಾಡೋದಿಕ್ಕೆ ಬಂದಿದ್ದಾಳೆ ಅಂತ ಕೋಡಂಗಿ ಹೇಳ್ತಾನೆ. ಆಗ ಕೋಡಂಗಿ, ಶಿವನ ಇಚ್ಛೆ ಇದ್ದ ಹಾಗೆ ನಡೀಲಿ ಅಂತಾನೆ. ಹುಡುಗಿಯರು ಬೋಳೆಶಂಕರನ್ನ ಹೊಗಳಿ ಹಾಡೇಳ್ತಾರೆ. ಬೋಳೆಶಂಕರ ಜೋಳದ ಚೀಲದ ಹತ್ತಿರ ನಿಂತ್ಕೊಂಡು ಮಕ್ಕಳ ಕಡೆಗೆ ಬೆನ್ ತಿರುಗಿಸಿ ಮಂತ್ರ ಹಾಕ್ತಾನೆ, ಕಾಳುಗಳನ್ನ ನಾಣ್ಯಗಳನ್ನಾಗಿ ಪರಿವರ್ತನೆ ಮಾಡ್ತಾನೆ. ಆಗ ಮಕ್ಕಳಿಗೆಲ್ಲ ಸಂತೋಷ ಆಗುತ್ತೆ, ಎಲ್ಲರೂ ಗಲಾಟೆ ಮಾಡ್ತಾ ನನಗ್ ಬೇಕು ನನಗ್ ಬೇಕು ಅಂತ ಚಿನ್ನದ ನಾಣ್ಯಗಳನ್ನ ಆಯ್ಕೊಳ್ತಾರೆ. ಹುಲ್ಲಿನ ಹೊರೆಯಿಂದ ಸಿಪಾಯಿಗಳನ್ನ ತಯಾರಿಸ್ತಾನೆ. ಅವರು ಬಂದೂಕನ್ನ ಹಿಡಿದು ಸಾಲಾಗಿ ಹಾಡ್ತಾ ಬರ್ತಾರೆ, ಕವಾಯತ್ ಮಾಡ್ತಾರೆ, ಕೋವಿಗೆ ಜಯವಾಗ್ಲಿ ಅಂತ ಹಾಡ್ತಾರೆ. ಬೋಳೆಶಂಕರನಿಗೆ ಆ ಹಿಂಸೆಯ ಹಾಡು ಇಷ್ಟ ಆಗೋದಿಲ್ಲ. ಬೋಳೆಶಂಕರ ನಮ್ಮೂರು ಶಿವಪುರದ ಬಗ್ಗೆ ಹಾಡು ಹೇಳ್ರಿ ಅಂತ ಹೇಳ್ಕೊಡ್ತಾನೆ.
ಅದಾದ್ಮೇಲೆ ಕೋಡಂಗಿಗೆ ಹೇಳ್ತಾನೆ ಊರಲ್ಲೆಲ್ಲ ಇವರ ಕವಾಯತನ್ನು ಮಾಡಿಸಿ, ಕೊನೆಗೆ ಮೆರವಣಿಗೆ ಎಲ್ಲ ಆದಮೇಲೆ ತೋಟದ ಹತ್ತಿರ ಕರ್ಕೊಂಡು ಬಾ ಅಂತ ಹೇಳಿ ಕಳಿಸ್ತಾನೆ. ಸೈನಿಕರು ಹಾಡ್ತಾ ಕೋಡಂಗಿಯನ್ನು ಹಿಂಬಾಲಿಸ್ತಾರೆ. ಊರಿನ ತುಂಬ ಸೈನಿಕರ ಮೆರವಣಿಗೆ ಆಗುತ್ತೆ. ವಿದ್ಯಾರ್ಥಿಗಳೇ, ಈ ದೃಶ್ಯದಲ್ಲಿ ಕೆಲಸದಲ್ಲಿ ತೊಡಗಿರ್ತಕ್ಕಂತಹ ಬೋಳೆಶಂಕರನ ಹತ್ರಕ್ಕೆ ಸಾವುಕಾರಣ್ಣ ಓಡೋಡ್ಕೊಂಡು ಬರ್ತಾನೆ. ಅವನು ಹೇಳ್ತಾನೆ, ಬೋಳೆಶಂಕರ ಎಂಥ ಕೆಲಸ ಮಾಡಿಬಿಟ್ಟೆ, ಜವಾಬ್ದಾರಿನೇ ಇಲ್ಲದೆ ಇರೋ ಹುಡುಗಿರಿಗೆ, ಆಡೋ ಮಕ್ಕಳಿಗೆ ಚಿನ್ನದ ನಾಣ್ಯ ಕೊಟ್ಬಿಟ್ಟಿ ಅಂತಲ್ಲ, ನನಗಾದರೂ ಕೊಡಬಾರ್ದಿತ್ತೆ. ನನಗೆ ಸ್ವಲ್ಪ ಹಣ ಸಿಕ್ಕಿದ್ರೆ ವ್ಯಾಪಾರ ಮಾಡಿ ಅದು ಪ್ರಪಂಚದ ಮೂಲೆ ಮೂಲೆಯಲ್ಲಿ ಚಿನ್ನದ ಮೊಟ್ಟೆ ಇಡೋ ಹಾಗೆ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಆಗ ಬೋಳೆಶಂಕರ ಅದಕ್ಕೇನಂತೆ, ಈಗಲೂ ನಾನು ನಿನಗೆ ಚಿನ್ನದ ನಾಣ್ಯನ ಮಾಡಿಕೊಡ್ತೀನಿ, ಧಾನ್ಯದಿಂದ ನಾಣ್ಯ ಮಾಡಬೇಕಾಗುತ್ತೆ, ಪರವಾಗಿಲ್ವಾ ಅಂತ ಕೇಳ್ತಾನೆ. ಯಾಕೆ ಅಂತಂದರೆ ಧಾನ್ಯ ಎಲ್ಲ ವ್ಯರ್ಥ ಆಗುತ್ತಲ್ವಾ, ಅದಕ್ಕೋಸ್ಕರ. ಈ ಡಬ್ಬುಗೆ ಹಣ ಅಂತಂದರೆ ಭಾಳ ಇಷ್ಟ, ಹಾಗಾಗಿ ಪರವಾಗಿಲ್ಲ, ಧಾನ್ಯ ಏನು ವೇಸ್ಟ್ ಆದ್ರೂ ಅಥವಾ ವ್ಯರ್ಥ ಆದ್ರೂ ಪರವಾಗಿಲ್ಲ, ಮಾಡಿಕೊಡು ನನಗೆ ಅಂತ ಹೇಳ್ತಾನೆ. ಸರಿ, ಇವಾಗ ನನ್ನ ಹತ್ರ ಧಾನ್ಯ ಹೆಚ್ಚಾಗಿಲ್ಲ ಅಂತಂದಾಗ ಒಂದು ಎರಡು ಚೀಲನಾದರೂ ಬೇಕು ಅಂತಾನೆ ಡಬ್ಬು. ಆಯಿತು ಅಂತ ಮಂತ್ರ ಹೇಳ್ತಾನೆ, ಚಿನ್ನದ ನಾಣ್ಯ ಮಾಡಿಕೊಡ್ತಾನೆ. ಸಾವುಕಾರಣನಿಗೆ ಭಾಳ ಸಂತೋಷ ಆಗುತ್ತೆ. ಅವನ ಸಂತೋಷವನ್ನು ನೋಡಿ ಬೋಳೆಶಂಕರನಿಗೂ ಸಹಿತ ಖುಷಿ ಆಗುತ್ತೆ. ಇದನ್ನು ಮತ್ತೆ ಧಾನ್ಯ ಮಾಡಬೇಕಾದ್ರೆ ಅಂತ ಹೇಳೋಕೆ ಹೊರಡ್ತಾನೆ. ಇಲ್ಲ ಇಲ್ಲ ಬೇಡ, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡ, ಯಾರಾದರೂ ಚಿನ್ನನ ಸಾಕು ಅಂತ ಅಂತಾರಿಯೇ ಅಂದಾಗ ಬೋಳೆಶಂಕರ ಹೇಳ್ತಾನೆ, ಹೌದು ಹಸುವಾದಾಗ ಧಾನ್ಯವನ್ನು ತಿನ್ನಬೇಕು, ಚಿನ್ನ ತಿಂದು ಯಾರಾದರೂ ಬದುಕೋದಿಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಕೇಳ್ತಾನೆ. ಆಗ ಸಾವುಕಾರಣ್ಣ ಚಿನ್ನವನ್ನು ಹೊಗಳಬೇಕು, ನಾಣ್ಯವನ್ನು ಹೊಗಳಬೇಕು ಅಂತ ತನ್ನದೇ ಆದ ರೀತಿಯಲ್ಲಿ ಬೋಳೆಶಂಕರನಿಗೆ ಬುದ್ಧಿವಾದವನ್ನು ಹೇಳೋ ಪ್ರಯತ್ನ ಮಾಡ್ತಾನೆ. ಅವನು ಚಿನ್ನವನ್ನೇ ಹೊಗಳಬೇಕು ಅಂತ ಹೇಳ್ತಾನೆ. ಆದರೆ ಇದು ಬೋಳೆಶಂಕರನಿಗೆ ಇಷ್ಟ ಆಗೋದಿಲ್ಲ. ಆದ್ರೂ ಅಣ್ಣನ ಸಂತೋಷವನ್ನು ನೋಡಿ ಸುಮ್ಮನಾಗ್ತಾನೆ. ಸುಗ್ಗಿ ಬಂದಮೇಲೆ ಇನ್ನೊಂದಷ್ಟು ಪೈರು ಚೆನ್ನಾಗಿ ಬರುತ್ತೆ, ಆವಾಗ ಇನ್ನೊಂದಷ್ಟು ಜಾಸ್ತಿ ಚಿನ್ನದ ನಾಣ್ಯ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ. ಅದನ್ನು ಕೇಳಿ ಸಾವುಕಾರಣನಿಗೂ ಖುಷಿಯಾಗುತ್ತೆ. ಈಗ ಮಾಡಿಕೊಟ್ಟಿರೋ ಎರಡು ಚೀಲವನ್ನು ತೊಗೊಂಡೋಗೋದಕ್ಕೆ ಗಾಡಿ ತೊಗೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗಿ ಆ ಚಿನ್ನವನ್ನು ಬಂದು ತೊಗೊಂಡೋಗ್ತಾನೆ. ಸಾವುಕಾರಣ್ಣ ಚಿನ್ನದ ನಾಣ್ಯಗಳನ್ನು ತೊಗೊಂಡು ಹೋದ್ಮೇಲೆ ಸರ್ದಾರ ಬರ್ತಾನೆ. ಆತ ಬಂದು, ನೀನು ತಯಾರಿಸಿರೋ ಜವಾನರು ಎಷ್ಟು ಶಿಸ್ತಿನಿಂದ ಓಡಾಡ್ತಾರೆ, ನನಗೇನಾದ್ರೂ ಇಂಥ ಜವಾನರಿದ್ದಿದ್ರೆ ನಾನು ದೇಶವನ್ನು ಕಟ್ತಿದ್ದೆ, ದೇಶ ಆಳ್ತಿದ್ದೆ ಅಂತ ಎಲ್ಲ ಹೇಳ್ತಾನೆ. ಆಗ ಬೋಳೆಶಂಕರ, ಆಯಿತು ಇವಾಗ್ಲೂ ನಾನು ಜವಾನರನ್ನ ಮಾಡಿಕೊಡ್ತೀನಿ, ಆದರೆ ಅವ್ರು ನಾನು ಇನ್ನು ತಕ್ಷಣ ಕರ್ಕೊಂಡಿಲ್ಲಿಂದ ಹೊರಟೋಗ್ಬಿಡ್ಬೇಕು, ಅವ್ರಿಗೇನಾದರೂ ಹೊಟ್ಟೆಗೆ ಹಾಕೋ ಒಂದು ಸ್ಥಿತಿ ಬಂತು ಅಂತಂದರೆ ಒಂದೇ ದಿನದಲ್ಲಿ ಅವರು ಶಿವಪುರ್ಣವನ್ನೆಲ್ಲ ತಿಂದುಬಿಡ್ತಾರೆ ಅಂತ ಹೇಳ್ತಾನೆ. ಆಯ್ತಪ್ಪ, ಅವ್ರು ನಾನು ನಿನ್ನ ಮಾಡಿಕೊಟ್ಟಿದ ತಕ್ಷಣ ನಾನು ಕರ್ಕೊಂಡು ಹೊರಟ್ಬಿಡ್ತೀನಿ ಅಂತ ಹೇಳ್ತಾನೆ. ಬೋಳೆಶಂಕರ ಸೈನಿಕರನ್ನು ಮಾಡಿಕೊಡ್ತಾನೆ. ಇಷ್ಟು ಸಾಕ ಅಂತ ಕೇಳಿದಾಗ, ಸಾಕು ಸಾಕು, ತುಂಬ ಉಪಕಾರ ಆಯಿತು, ಬೆಪ್ತಕಡಿ ನೋಡ್ತಾ ಇರೋ ಪ್ರಪಂಚನೆಲ್ಲ ಗೆದ್ದು ತಲೆ ಮೇಲೆ ಕಿರೀಟ ಇಟ್ಕೊಂಡು ಬಂದು ನೀನು ನನ್ನ ದರ್ಬಾರಿಗೆ ಕರೆಸಿ ಪ್ರಶಸ್ತಿ ಕೊಡ್ತೀನಿ ಅಂತ ಹೇಳ್ತಾನೆ. ಸರಿ ಆಯ್ತಪ್ಪ, ಮುಂದಿನ ಸಲ ಹುಲ್ಲು ನಾನು ನೀನೇ ತರಬೇಕು, ನಿನಗೆ ಬೇಕಾಗುವಷ್ಟು ಸೈನಿಕರನ್ನ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಕಳಿಸ್ತಾನೆ. ವಿದ್ಯಾರ್ಥಿಗಳೇ, ಈಗಾಗಲೇ ಮೂರು ಪಿಶಾಚಿಗಳು ತಮ್ಮ ಕೈಯಲ್ಲಿದ್ದಂಥ ವರವನ್ನು ಬೋಳೆಶಂಕರನಿಗೆ ಕೊಟ್ಟು ಸತ್ತೋಗಿದ್ದಾವೆ. ಇನ್ನು ಆ ಕಡೆ ಪಿಶಾಚಿಗಳ ಒಡೆಯನಾದಂತಹ ಸೈತಾನನಿಗೆ ಭೂಲೋಕದಲ್ಲಿ ಏನಾಯಿತು ಏನು ಅನ್ನೋ ಏನೊಂದು ಸುದ್ದಿನೂ ಕೂಡ ಹೋಗಿಲ್ಲ. ಹಾಗಾಗಿ ಖುದ್ದಾಗಿ ಭೂಲೋಕಕ್ಕೆ ತಾನೇ ಬರ್ತಾನೆ. ಆ ಬಂದಾಗ ಇಲ್ಲಿ ಪಿಶಾಚಿಗಳೆಲ್ಲ ಸತ್ತೋಗಿರೋ ವಿಷಯ ಸೈತಾನನಿಗೆ ಗೊತ್ತಾಗುತ್ತೆ. ಅದಕ್ಕೆ ಕಾರಣ ಬೋಳೆಶಂಕರ ಅಂತ ಅನ್ನೋದು ಗೊತ್ತಾಗುತ್ತೆ. ಅವನ ಮೇಲೆ ಸಿಟ್ಟಾಗ್ತಾನೆ. ಸೈತಾನ ತನ್ನ ಪರಿಚಯವನ್ನು ತಾನೇ ಮಾಡಿಕೊಳ್ತಾನೆ. ಅಯ್ಯ, ನಾನು ಭೂಮಿಯಲ್ಲಿ ಎಲ್ಲರಿಗೂ ಬಹಳ ಗರ್ವವನ್ನು ಕೊಡ್ತೀನಿ, ಅವರಿಗೆ ಒಂದು ಕೆಟ್ಟ ವ್ಯಸನವನ್ನು ಅಂಟಿಸಿ ಅವರ ವಂಶವನ್ನು ನಿರ್ವಂಶ ಮಾಡ್ತಾ ಸೃಷ್ಟಿಯನ್ನು ಹಾಳು ಮಾಡಿ ತುಂಬ ಸಮಾಧಾನವನ್ನು ಸಂತೋಷವನ್ನು ಪಡ್ತಕ್ಕಂಥವ್ ನಾನು, ಸುಳ್ಳಿಗೆ ಹಳಬನಾಗಿದ್ದೀನಿ, ಹಾಗೆ ಸತ್ಯಕ್ಕೆ ಹೊಸಬನಾಗಿದ್ದೀನಿ, ನನಗೆ ಸತ್ಯ ಹೇಳೋದಕ್ಕೆ ಬರೋದಿಲ್ಲ, ಆದರೆ ಸುಳ್ಳು ಹೇಳೋದ್ರಲ್ಲಿ ಬಹಳ ನಿಸ್ಸೀಮನಾಗಿದ್ದೀನಿ, ಬಗೆ ಬಗೆಯ ಭ್ರಮೆಗಳನ್ನು ಸೃಷ್ಟಿ ಮಾಡಿ ಸುಂದರ ಸುಳ್ಳುಗಳ ಸಾಗರದಲ್ಲಿ ಮನುಷ್ಯರನ್ನು ಅದ್ದುತ್ತೀನಿ, ಅವರ ನಾಶವನ್ನೇ ನನ್ನ ಜೀವನಾಧಾರ ಮಾಡಿಕೊಂಡಿದ್ದೀನಿ, ನನ್ನ ಯಾರು ಅಂತ ತಿಳ್ಕೊಂಡಿದ್ದೀರಾ, 28 ನರಕಗಳ ಅಧಿಪತಿ ಅಂತ ಆವಾಗ ಭಾಗವತರು ಹೇಳ್ತಾರೆ. ಅವರೇ ನಾವು ಭಾಗವತ ಅಂತ ಸೈತಾನ ತನ್ನ ಪರಿಚಯ ಮಾಡಿಕೊಳ್ತಾನೆ. ಬಂದಂಥ ಕಾರಣ ಏನು ಅಂತಂದರೆ,
ಶಿವಪುರದಲ್ಲಿರುವಂತಹ ಬೆಪ್ತಕಡಿ ಬೋಳೆಶಂಕರ ಮತ್ತು ಅವನ ಸೋದರರ ಮಧ್ಯೆ ಜಗಳವನ್ನ ತಂದಿಟ್ಟು ಅವರು ಪರಸ್ಪರ ಕಿತ್ತಾಡೋ ಹಾಗೆ ಮಾಡಿ ಅವರು ಪರಸ್ಪರ ಜಗಳ ಮಾಡ್ಕೊಳ್ಳೋ ಹಾಗೆ ಮಾಡಿ ಅವಮಾನಿಸ್ಕೊಂಡು ಕಿವಿ ಮೂಗು ಕಣ್ಣು ಹಲ್ಲುಗಳನ್ನು ಕಿತ್ತಾಕ್ಕೊಂಡು ತಮ್ಮ ಆತ್ಮಗಳನ್ನು ಕೊಳೆ ಮಾಡಿಕೊಂಡು ಸಾಯಿಸ್ಕೊಂಡ್ಲಿ ಅಂತ ಮೂರು ಪಿಶಾಚಿಗಳಿಗೆ ಆಜ್ಞೆ ಮಾಡಿ ಕಳುಹಿಸಿದ್ದೆ. ಅವರಿಂದ ಏನೊಂದು ಸುದ್ದಿನೂ ಬಾರದೆ ಹುಸಿ ಹೋದ ಬಾಣದ ಹಾಗೆ ಅವ್ರ ವಿಚಾರ ಗೊತ್ತಾಗದೇನೆ ಖುದ್ದಾಗಿ ವಿಚಾರಿಸ್ಕೊಂಡು ತಿಳ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾನೇ ಇಲ್ಲಿಗೆ ಬಂದೆ ಭಾಗವತ, ನೀನು ಬಹಳ ಚೆನ್ನಾಗಿ ಮಾತಾಡ್ತೀಯಾ ಅಂತ ತಾನು ಬಂದಂಥ ಕಾರಣವನ್ನು ಹೇಳ್ತಾನೆ. ಈಗ ನಾನು ಬಂದ ಮೇಲೆ ಗೊತ್ತಾಯಿತು, ಮೂರು ಪಿಶಾಚಿಗಳು ಬೆಪ್ತಕಡೆಗೆ ಸೋತು ಕೈಯಲ್ಲಿದ್ದ ವರಗಳನ್ನು ಆಟಿಕೆಗಳಂತೆ ಆಟ ಆಡೋ ವಸ್ತುಗಳ ಹಾಗೆ ಬಳಸಿ ಕಳೆದುಕೊಂಡು ಸತ್ತೋಗ್ಬಿಟ್ಟಿದ್ದಾರೆ. ಈ ಮಧ್ಯೆ ಆಳು ಅರಸ ಆಗಿದ್ದಾನೆ, ಅರಸ ಆಳಾಗಿದ್ದಾನೆ, ಇನ್ನು ಇಲ್ಲಿ ಬೆಪ್ತಕಡೆಯ ಅಣ್ಣಂದಿರು ರಾಜರಾಗಿದ್ದಾರೆ ಅಂತ ಅಂದ್ಕೊಂಡ್ರೆ ಬೆಪ್ತಕಡಿನೂ ರಾಜ ಆಗ್ಬಿಟ್ಟಿದ್ದಾನೆ. ಅವನ ಸುದೈವಕ್ಕೆ ಬೆಂಕಿ ಬೀಳಲಿ, ಕಿರೀಟವಿಲ್ಲದ ರಾಜನಾಗಿದ್ದಾನೆ ಬೇಕೂಪ. 28 ನರಕಗಳಾದ ದೊರೆಯಾದಂಥ ನನಗೆ ಈ ಬೆಪ್ತಕಡಿ ಬೋಳೇಶಂಕರನನ್ನು ಅರಗಿಸ್ಕೊಳಕ್ಕಾಗ್ತಾ ಇಲ್ಲ, ಜೀರ್ಣ ಮಾಡ್ಕೊಳಕ್ಕಾಗ್ತಾ ಇಲ್ಲ ಅಂತ ತನ್ನ ಸಂಕಟವನ್ನು ಹೇಳ್ಕೊಳ್ತಾನೆ. ಆಗ ಕೋಡಂಗಿ ತಮಾಷೆ ಮಾಡ್ತಾನೆ, ನನ್ನ ಹತ್ರ ಜಾಪಾಳ ಮಾತ್ರ ಇದೆ ಬೇಕಾ ಅಂತಾನೆ. ಅಯ್ಯೋ, ಈ ಬೋಳೆಶಂಕರನ ನಾನು ಹೇಗಾದರೂ ಮಾಡಿ ಹಾಳು ಮಾಡಲೇಬೇಕಲ್ಲ, ಏನು ಮಾಡಲಿ ಅಂತಂದಾಗ ಮತ್ತೆ ತಮಾಷೆ ಮಾಡ್ತಾನೆ, ಬಾಯಿ ಬಡ್ಕೊ ಅಂತಾನೆ, ಬೊಬ್ಬೆ ಓಡಿ ಅಂತಾನೆ. ಆಗ ತನ್ನಷ್ಟಕ್ಕೆ ತಾನೇ ಹೇಳ್ಕೊಳ್ತಾನೆ, ಇವನ ಹತ್ರ ಭಾಳ ಹುಷಾರಾಗಿ ನಾನು ವ್ಯವಹಾರ ಮಾಡಬೇಕು, ಈ ಬೋಳೆಶಂಕರ ಬಹಳ ಬುದ್ಧಿವಂತ ಇದ್ದಾನೆ, ಮತ್ತು ಇವನಿಗೆ ಯಾವುದೇ ದುರಾಸೆಗಳಿಲ್ಲ, ಬೆಪ್ತಕಡೆಯ ಅಣ್ಣಂದಿರಿಗಿಬ್ಬರಿಗೂನು ದುರಾಸೆಯನ್ನು ಹೆಚ್ಚು ಮಾಡಬೇಕು, ಅವರ ಆತ್ಮವನ್ನು ಅವರೇ ನಾಶ ಮಾಡಿಕೊಳ್ಳೋ ಹಾಗೆ ಮಾಡಬೇಕು. ಹಿರಿಯವನು ಸರ್ದಾರ್ ಸೋಮಣ್ಣ ಕಿರೀಟಗಳು ಅಂದರೆ ಜಾಸ್ತಿ ಆಸೆ ಅವನಿಗೆ. ಅವನಿಗಾಗ್ಲೇ ಅನೇಕ ರಾಜರನ್ನು ಸೋಲಿಸಿ ಅವರ ಕಿರೀಟಗಳನ್ನು ಸಂಗ್ರಹಣೆ ಮಾಡ್ಕೊಳ್ಳೋ ಥರ ಮಾಡಿದ್ದೀನಿ, ಆದರೂ ಅವನಿಗೆ ಸಮಾಧಾನ ಇಲ್ಲ. ನರಕದ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಅವನಿಗೆ ಸ್ವತಃ ಇಂದ್ರನ ಕಿರೀಟ ಸಿಗೋ ತನಕನೂ ಸುಮ್ಮನಿರೋ ಅಂತನಲ್ಲ, ಅವನಿಗೆ ಕೆಟ್ಟ ವಿದ್ಯೆ ಎಲ್ಲ ಹೇಳ್ಕೊಟ್ಟು ಸೈತಾನ ಶೈಲಿಯನ್ನೆಲ್ಲ ಅಭ್ಯಾಸ ಮಾಡಿಸಿದ್ದೀನಿ, ಅದನ್ನೇ ಕಲಿತಿದ್ದಾನೆ. ಹಾಗಾಗಿ ಭಾಗವತರೆ, ಈಗ ಸರದಾರ ಸೋಮಣ್ಣನನ್ನು ಕರೀರಿ ವೇದಿಕೆ ಮೇಲೆ ಅಂತ ಹೇಳ್ತಾನೆ. ಆಗ ಭಾಗವತ ಸರದಾರ ಸೋಮಣ್ಣನನ್ನು ಕರೆದಾಗ ಅವನ ಸೇನಾಪತಿಯ ವೇಷದಲ್ಲಿ ಸೈತಾನ ಕಾಣಿಸ್ಕೊಂಡು ಬೋಳೆಶಂಕರನ ಹತ್ತಿರ ಇನ್ನೊಂದಷ್ಟು ಜನ ಸೈನಿಕರನ್ನು ಮಾಡಿಸ್ಕೊಳ್ಳಿ, ಸೈನ್ಯದ ಜೊತೆಗೆ ಹಣನೂ ಬೇಕು, ಹಾಗಾಗಿ ನಿಮ್ಮ ತಮ್ಮ ಸಾಹುಕಾರನೊಂದಿಗೆ ಒಪ್ಪಂದ ಮಾಡಿಕೊಳ್ಳಿ, ಆಗ ಇಬ್ಬರಿಗೂ ಅನುಕೂಲ ಆಗುತ್ತೆ, ಹಣ ಮತ್ತು ಸೈನಿಕರನ್ನು ಮಾಡಿಕೊಡ್ತಕ್ಕಂಥವನು ಬೋಳೆಶಂಕರ, ಒಳ್ಳೆ ಮಾತಲ್ಲಿ ಮಾಡಿಕೊಟ್ರೆ ಸರಿ, ಇಲ್ಲಾಂದರೆ ಅವನ ರಾಜ್ಯವನ್ನು ನಿಮ್ಮದಕ್ಕೆ ಸೇರಿಸ್ಕೊಳ್ಬಿಡಿ ಅಂತ ಹೇಳ್ಕೊಡ್ತಾನೆ. ಸರದಾರನಿಗೆ ದುರ್ಬೋಧನೆಯನ್ನು ಮಾಡಿದ ನಂತರ ಸಾಹುಕಾರಣನ ಜೊತೆ ಅವನ ಮಂತ್ರಿಯ ವೇಷದಲ್ಲಿ ಸೈತಾನ ಕಾಣಿಸ್ಕೊಳ್ತಾನೆ. ಸಾಹುಕಾರಣ ಬಂದು, ಅಯ್ಯ ಮಂತ್ರಿ, ನನ್ನ ತಮ್ಮ ಬೋಳೆಶಂಕರ ರಾಜನಾಗಿ ಚರಿತ್ರೆಯ ಮುಖಕ್ಕೆ ಮಸಿ ಬೆಳೆದುಬಿಟ್ಟಿದ್ದಾನೆ, ಅವನು ರಾಜ ಆದಾಗಿನಿಂದ ನನ್ನ ರಾಜ್ಯದಲ್ಲಿಯ ದಡ್ಡರೆಲ್ಲ ಅವನ ರಾಜ್ಯಕ್ಕೆ ವಲಸೆ ಹೋಗ್ತಾ ಇದ್ದಾರೆ, ನನ್ನ ರಾಜ್ಯದಲ್ಲಿ ಎಲ್ಲಿ ನೋಡಿದ್ರೂ ಖಾಲಿ ಮನೆಗಳೇ ಕಾಣಿಸ್ತಾ ಇದ್ದಾವೆ ಅಂತ ಹೇಳ್ತಾನೆ. ಆಗ ಮಂತ್ರಿಯ ರೂಪದಲ್ಲಿದ್ದಂಥ ಸೈತಾನ ಹೇಳ್ತಾನೆ, ಬೋಳೆಶಂಕರನ ರಾಜ್ಯದ ಬುದ್ಧಿಜೀವಿಗಳು ನಮ್ಮ ರಾಜ್ಯಕ್ಕೆ ವಲಸೆ ಬರ್ತಿದ್ದಾರಲ್ಲ ಪ್ರಭು ಅಂತಾನೆ. ಬುದ್ಧಿಜೀವಿಗಳು ಬುದ್ಧಿವಂತರು, ಅವರು ತೆರಿಗೆ ಕೊಡೋವಂಥ ಜನಗಳಲ್ಲ, ತೆರಿಗೆ ಕೊಡೋ ದಡ್ಡರೆಲ್ಲ ವಲಸೆ ಹೋದರೆ ನಾನು ಎಷ್ಟು ದಿವಸ ಅಂತ ರಾಜ್ಯಭಾರ ಮಾಡೋದಕ್ಕಾಗುತ್ತೆ, ಆಗಲೇ ಖಜಾನೆ ಎಲ್ಲ ಖಾಲಿ ಆಗ್ತಾ ಇದೆ ಅಂತ ಹೇಳ್ತಾನೆ. ಆಗ ಈ ಮಂತ್ರಿಯ ರೂಪದಲ್ಲಿದ್ದಂತಹ ಸೈತಾನ ಹೇಳ್ತಾನೆ, ನೀವು ನಿಮ್ಮ ಅಣ್ಣ ಸರ್ದಾರ ಸೋಮಣ್ಣವ್ರ ಜೊತೆಗೆ ಒಪ್ಪಂದ ಮಾಡ್ಕೊಂಡ್ಬಿಡಿ, ಒಳ್ಳೆಯದಾಗುತ್ತೆ, ಅವ್ರ ಜೊತೆ ನೀವು ಹೋದರೆ ಬೋಳೆಶಂಕರ ಇಲ್ಲ ಅಂತ ಅನ್ನೋದಿಲ್ಲ, ನಿಮಗೂ ಚಿನ್ನದ ನಾಣ್ಯಗಳನ್ನು ಮಾಡಿಕೊಡ್ತಾನೆ ಅಂತ ಹೇಳ್ತಾನೆ. ಸರಿ ಸಾಹುಕಾರಣ್ಣ, ನೀನು ಹೇಳಿದ್ದು ಸರಿಯಾಗಿದೆ, ತಕ್ಷಣ ನನ್ನ ಅಣ್ಣ ಸರ್ದಾರ ಸೋಮಣ್ಣ ಜೊತೆ ನಾನು ಭೇಟಿ ಏರ್ಪಡಿಸು ಅಂತ ಹೇಳ್ತಾನೆ. ವಿದ್ಯಾರ್ಥಿಗಳೇ, ಈ ದೃಶ್ಯದಲ್ಲಿ ಬೋಳೆಶಂಕರ ಮತ್ತು ಅವನ ರಾಣಿ ಸಂತೋಷದಿಂದ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಬ್ಬರೂ ಪರಸ್ಪರ ಸರಸ ಸಂಭಾಷಣೆಯೊಂದಿಗೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಕೋಡಂಗಿ ಬರ್ತಾನೆ. ಸೈತಾನನಿಂದ ಪ್ರಚೋದಿತರಾಗಿ ಅವನ ಅಣ್ಣಂದಿರಿಬ್ಬರೂ ಸಹಿತ ನಿನ್ನ ನೋಡೋದಕ್ಕೆ ಬರ್ತಾ ಇದ್ದಾರೆ, ಬೋಳೆಶಂಕರ ನೀನು ಹುಷಾರಾಗಿರು ಅಂತ ಕೋಡಂಗಿ ಹೇಳ್ತಾನೆ. ಸರ್ದಾರ ಮತ್ತು ಸಾಹುಕಾರ ಇಬ್ಬರೂ ಅಣ್ಣಂದಿರು ಬರ್ತಾರೆ. ಸರ್ದಾರ ಸೋಮಣ್ಣ ಹೇಳ್ತಾನೆ, ನೋಡಪ್ಪ, ನೀನು ದಡ್ಡರಾಜ್ಯ ಕಟ್ಟಿ ಇತಿಹಾಸಕ್ಕೆ
ಅಪಹಾಸ್ಯ ಮಾಡಿಬಿಟ್ಟಿದೀಯಾ? ನಾನು ಆ ರೀತಿ ಮಾಡೋಕ್ಕಾಗುತ್ತಾ? ನನಗೆ ಸೈನ್ಯ ಹಣ ಎಲ್ಲ ಬೇಕು. ಈಗ ನಾನು ಬಂದಿರೋ ಕಾರಣನೂ ಅದೇನೆ. ನನ್ನ ಬಳಿ ಬೇಕಾಗೋಷ್ಟು ಜವಾನರಿಲ್ಲ. ಹುಲ್ಲಿನ ಒಂದೆರಡು ಬಣವೆಯಷ್ಟು ಜವಾನರನ್ನು ಮಾಡಿಕೊಡು. ಇಡೀ ಪ್ರಪಂಚದ ರಾಜರನ್ನೆಲ್ಲ ಗೆದ್ದು ನೀನು ನನ್ನ ಬಗ್ಗೆ ಅಭಿಮಾನ ಪಡೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾನೆ. ಆದರೆ ಬೋಳೆಶಂಕರ ನಿರಾಕರಿಸ್ಬಿಡ್ತಾನೆ. ಒಬ್ಬರೇ ಒಬ್ಬ ಜವಾನರನ್ನು ಮಾಡ್ಕೊಡಲ್ಲ ಅಂತಾನೆ. ಆಗ ಹಿಂದೆ ಹೇಳಿದ್ದನ್ನು ನೆನಪಿಸ್ತಾನೆ ಸರ್ದಾರ. ಯಾಕೆ ಹಿಂದೆ ಇನ್ನೂ ಜವಾನರು ಬೇಕಿದ್ರೆ ಬಾ ಅಂತ ಮಾತು ಕೊಟ್ಟಿರ್ಲಿಲ್ವೇನೋ ಬೆಪ್ತಕಡಿ ಅಂತ ಸಿಟ್ಟಿನಿಂದ ಹೇಳ್ತಾನೆ. ಆಗ ಬೋಳೆಶಂಕರ ಹೇಳ್ತಾನೆ, ಈ ಬೆಪ್ತಕಡಿ ಆಗಿದ್ದಕ್ಕೆ ಮಾತು ಕೊಟ್ಟ, ಇನ್ಯಾರಾದ್ರೂ ಜವಾನರು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿತ್ತ? ಜವಾನರು ಹಾಡ್ಕೊಂಡು ಸಾಲಾಗಿ ಕುಣಿತಾರೆ ಅಂತ ಮಾತ್ರ ನಾನು ತಿಳ್ಕೊಂಡಿದ್ದೆ. ಆದರೆ ಇಲ್ಲಿ ನೋಡಿದ್ರೆ ನಿನ್ನ ಜವಾನರು ಬೇರೆಯವರನ್ನು ಕೊಲ್ತಾ ಇದ್ದಾರೆ. ನಿನ್ನ ಜವಾನರಿಂದಾಗಿ ಎಷ್ಟು ಜನ ಮಕ್ಕಳು ವಯಸ್ಸಾದವರು ಅನಾಥರಾಗಿದ್ದಾರೆ ಗೊತ್ತೇನು? ಇನ್ನು ದಿನ ಬೆಳಗಾದರೆ ಜವಾನರನ್ನು ಮಾಡಿಕೊಡೋದು ಇನ್ನೂ ಭಯಂಕರ ಮೂರ್ಖತನ ಅಂತ ನಿರಾಕರಿಸ್ಬಿಡ್ತಾನೆ. ಆಗ ಸಾವುಕಾರಣ್ಣ ಕೇಳ್ತಾನೆ, ನನಗಾದರೂ ಒಂದು 10-8 ಲಾರಿ ಚಿನ್ನದ ನಾಣ್ಯ ಮಾಡಿಕೊಡ್ತೀಯ ಅಲ್ವಾ ಅಂತ ಕೇಳ್ತಾನೆ. ಆತನಿಗೂ ನಿರಾಕರಿಸ್ತಾನೆ, ಖಂಡಿತ ಇಲ್ಲ. ನಿನ್ನ ತೆರಿಗೆ ಭಾರ ಸಹಿಸೋದಿಕ್ಕಾಗ್ದೇ ಜನ ತಮ್ಮಲ್ಲಿಯ ಹಸು ಕರು ಮಾರಿ ತೆರಿಗೆ ಕಟ್ಟಿ ನನ್ನ ರಾಜ್ಯಕ್ಕೆ ವಲಸೆ ಬರ್ತಾ ಇದ್ದಾರೆ. ನಿನ್ನ ಕಾರ್ಖಾನೆಗಳ ಹೊಗೆ ನುಂಗ್ಲಾರದೆ ಜನ ಓಡ್ ಬರ್ತಾ ಇದ್ದಾರೆ. ಬೆಳೆಯೋ ಮಕ್ಕಳಿಗೆ ಹಸುವಿನ ಹಾಲು ಸಿಕ್ಕೋದಿಲ್ಲ ಅಂದರೆ ಇದೇನಾ ನೀನು ರಾಜ್ಯಭಾರ ಮಾಡೋ ರೀತಿ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಸಾವುಕಾರಣ ಹೇಳ್ತಾನೆ, ಬೆಪ್ತಕಡಿ ಬುದ್ಧಿ ಇದ್ದವ್ರ ಥರ ಮಾತಾಡಿ ದಾರಿ ಜಗಳನ ಮನೆಗೆ ಸೇರಿಸ್ಕೊಡ್ಬೇಡ, ಇಲ್ಲಿಂದ ಇಲ್ಲೇನೇ ಈ ವ್ಯವಹಾರ ಮುಗಿಸು ಅಂತ ಹೇಳ್ತಾನೆ. ಆಗ ಸರ್ದಾರಣ್ಣ ಹೇಳ್ತಾನೆ, ಬೋಳೆಶಂಕರ ತುಂಬ ಒಳ್ಳೆಯವನು, ಇಲ್ಲ ಇಲ್ಲ ಅವನು ಮಾಡಿಕೊಡ್ತಾನೆ ಅಂತ ಹೇಳ್ತಾನೆ. ಆದರೆ ಬೋಳೆಶಂಕರ, ನಿಮಗೆ ಅತಿಯಾಸೆಯ ರೋಗ ಹಿಡಿದುಬಿಟ್ಟಿದೆ. ಯಾವ ಮದ್ದಿನಿಂದಲೂ ವಾಸಿಯಾಗದೇ ಇರತಕ್ಕಂಥ ರೋಗ ಅದು. ಸಾಯೋವರೆಗೂ ನಿಮ್ಮನ್ನು ಬಿಡೋದಿಲ್ಲ. ರೋಗಿಯಾಗೇ ಸಾಯಬೇಕು ಅಂತ ನೀವು ನಿರ್ಧಾರ ಮಾಡಿಕೊಂಡಿದ್ರೆ ಅದು ನಿಮ್ಮ ಆಯ್ಕೆ. ಅದನ್ನೊಂದ್ಸರಿ ರೋಗ ಅಂತ ಗೊತ್ತಾಗಿದ ತಕ್ಷಣ ಅದಕ್ಕೆ ಔಷಧಿ ಮಾಡೋದು ಒಳ್ಳೆಯದು ಅಂತ ಹೇಳ್ತಾನೆ. ಆಗ ಸೈತಾನ ಹೇಳ್ತಾನೆ, ಏನು ಬಿಟ್ಟಿ ಉಪದೇಶ ಕೊಡ್ತಾ ಇದೀಯಾ ಅಂತ. ಹೌದು ಬಿಟ್ಟಿ ಉಪದೇಶ ಕೊಡ್ತಾ ಇದ್ದೀನಿ ಅಂತ ಅಂದಾಗ ಇನ್ನೊಂದಷ್ಟು ಹೇಳು ಅಂತಾನೆ. ನೋಡಿ, ನಿಮ್ಮಿಬ್ಬರ ಮಧ್ಯೆ ಈ ಸೈತಾನ ಬಂದು ನಿಂತಿದ್ದಾನೆ. ಇವನು ನಿಮ್ಮ ತಲೆಯಲ್ಲಿ ಭಯಂಕರ ಕನಸುಗಳನ್ನು ಹಾಕ್ತಾ ಇದ್ದಾನೆ, ಹುಷಾರಾಗಿರ್ರಿ ಅಂತ ಎಚ್ಚರಿಕೆ ಕೊಡ್ತಾನೆ. ಆದರೆ ಅವನ ಅಣ್ಣಂದಿರಿಗಿದು ಅರ್ಥ ಆಗೋದಿಲ್ಲ. ನಿನ್ನೇ 100 ವರ್ಷ ಸೆರೆಮನೆಗೆ ಕಳಿಸ್ತೀನಿ ಅಂತ ಸಾವುಕಾರಣ್ಣ ಹೇಳ್ತಾನೆ. ಒಳ್ಳೆ ಮಾತಲ್ಲಿ 10-8 ಲಾರಿ ಚಿನ್ನ ಮಾಡಿಕೊಡು ಅಂತ ಕೇಳ್ತಾನೆ. ಸರ್ದಾರಣ್ಣನೂ ಹೇಳ್ತಾನೆ, ನೋಡಯ್ಯ ನನಗೆ ಕಿರೀಟ ಸಂಗ್ರಹಣೆ ಮಾಡ್ಕೊಳ್ಳೋ ಬಹಳ ದೊಡ್ಡ ಆಸೆ ಇದೆ, ತಣ್ಣೀರು ಎರಚಬೇಡ ಅದಕ್ಕೆ. ಒಳ್ಳೆ ಮಾತಿಂದ ಒಂದು 2 ಬಣವೆಯಷ್ಟು ಜವಾನರನ್ನ ಮಾಡಿಕೊಡು, ಬೇಕಾದರೆ 10 ಬಣವೆಯಷ್ಟು ಹುಲ್ಲು ನಾನೇ ಕೊಡ್ತೀನಿ ಅಂತಾನೆ. ಆ ರೀತಿ ಮಾಡೋಕ್ಕಾಗಲ್ಲ ಅಂತ ಬೋಳೆಶಂಕರ ನಿರಾಕರಿಸ್ಬಿಡ್ತಾನೆ. ವಿದ್ಯಾರ್ಥಿಗಳೇ, ಈ ದೃಶ್ಯದಲ್ಲಿ ಸೈನಿಕರು ಸೇನಾಪತಿಯ ವೇಷದಲ್ಲಿದ್ದಂತಹ ಸೈತಾನನ ನೇತೃತ್ವದಲ್ಲಿ ಬರ್ತಾರೆ. ಆದರೆ ಬೋಳೆಶಂಕರನ ಊರಲ್ಲಿ ಎಲ್ಲಿ ನೋಡಿದ್ರೂ ಸೈನಿಕರ ಸುಳಿವಿರಲಿಲ್ಲ. ಯಾಕೆ ಅಂತಂದರೆ ಬೋಳೆಶಂಕರನ ರಾಜ್ಯದಲ್ಲಿ ಸೈನ್ಯ ಇಲ್ಲ. ಆತ ಮೊದಲೇ ನಿಯಮ ಮಾಡಿದ್ನಲ್ವ, ಎಲ್ಲಿ ನೋಡಿದ್ರು ಸೈನಿಕರಿಲ್ಲ. ಯುದ್ಧ ಮಾಡೋದು ಯಾರ ಜೊತೆ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಸೈನಿಕರು ಜಗಳದ ಭಾಷೆಯನ್ನು ಮಾತಾಡಿದ್ರೆ ಆ ಶಿವಪುರದ ಜನ ಸ್ನೇಹದ ಭಾಷೆಯನ್ನು ಮಾತಾಡ್ತಾರೆ. ಇರುವೆಗೆ ಸಿಟ್ಟಿರ್ಬೋದು, ಆದರೆ ಬೋಳೆಶಂಕರನ ಊರಿನಲ್ಲಿ ಜನಗಳಿಗೆ ಸಿಟ್ಟೇ ಇಲ್ಲ. ಹಾಗಾಗಿ ಇಲ್ಲಿ ಯುದ್ಧ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸೈನಿಕರು ನಿರಾಕರಿಸ್ತಾರೆ. ಸೈತಾನನಿಗೆ ಸಿಟ್ಟು ಬರುತ್ತೆ. ಆಗ ಅವನು ಮನೆ ಜನ ದನಗಳಿಗೆ ಬೆಂಕಿ ಹಚ್ಚಿ ಶಿವಪುರದ ಒಳ್ಳೆಯ ಹೆಸರನ್ನು ಕದಿಯೋದಿಕ್ಕಾಗದೇ ಇದ್ದರೆ ಕೊನೆ ಪಕ್ಷ ಅದ್ರ ಮುಖಕ್ಕೆ ಮುಸಿನಾದರೂ ಬಳಿರಿ, ನಿಮ್ಮ ಮರ್ಯಾದೆ ಉಳಿಸ್ಕೊಳ್ಳಿ ಅಂತ ಜೋರು ಮಾಡ್ತಾನೆ ಸೈನಿಕರಿಗೆ. ಇದು ಸಾಧ್ಯವಾಗೋದಿಲ್ಲ ಅಂತ ಸೈನಿಕ ಹೇಳಿದಾಗ ನನ್ನ ಮಾತನ್ನು ಯಾರು ಕೇಳಲ್ವೋ ಅವ್ರನ್ನ ಸುಟ್ಟಾಕ್ಬಿಡ್ತೀನಿ, ಹ್ಞೂ ತೊಲಗ್ರಿ ಈಗಲೇ ಅಂತಾನೆ. ವಿದ್ಯಾರ್ಥಿಗಳೇ, ಈ ದೃಶ್ಯದಲ್ಲಿ ಬೋಳೆಶಂಕರ ಮತ್ತು ಆತನ ಜನರ ಸಂಭಾಷಣೆಯನ್ನು ನೋಡ್ಬೋದು. ಸೈತಾನನ ಜವಾನರು ಶಿವಪುರವನ್ನು ಹಾಳು ಮಾಡ್ತಾ ಇದ್ದಾರೆ, ಅದನ್ನು ಪ್ರಜೆಗಳು ಒಬ್ಬೊಬ್ಬರಾಗಿ ಬಂದು ಬೋಳೆಶಂಕರನಿಗೆ ಹೇಳ್ತಾ ಇದ್ದಾರೆ. ಸ್ವಾಮಿ, ನಮ್ಮ ತಪ್ಪಿಲ್ಲ ಅಂತಂದ್ರೂ ನಿಮ್ಮ ಅಣ್ಣನ ಸೈನಿಕರು ಬಂದು ನಮ್ಮ ಮನೆಗಳಿಗೆ ಬೆಂಕಿ ಇಡ್ತಾ ಇದ್ದಾರೆ ಅಂತ ಒಬ್ಬ ಹೇಳ್ತಾನೆ. ಇನ್ನೊಬ್ಬ ಹೇಳ್ತಾನೆ, ನಿಮಗೆ ಬೇಕಿದ್ರೆ ತಗೊಂಡು ಹೋಗ್ರಿ ಅಂತಂದ್ರೂ ಕೇಳ್ತಾ ಇಲ್ಲ, ದನಗಳನ್ನೆಲ್ಲ ಕಡಿದು ಕಡಿದು ರಕ್ತ ಚೆಲ್ಲಾಡ್ತಾ ಇದ್ದಾರೆ ಅಂತಾನೆ. ಸ್ವಾಮಿ, ಸೈನಿಕರು ನನ್ನ ತೋಟಕ್ಕೆ ಬಂದು ಬೇಕಾದಷ್ಟು ಎಳ್ನೀರು ಕುಡಿದ್ರು, ಬೇಕಿದ್ರೆ ಇನ್ನೂ ಕುಡೀರಿ ಅಂತಂದೆ.
ಸಾಕಾದಷ್ಟು ಕುಡಿದ ಮೇಲೆ ಮರಗಳನ್ನು ಹಾಗಾಗಿ ಕಡಿದು ಉರುಳಿಸ್ತಾ ಇದ್ದಾರೆ, ನನ್ನ ಹಸಿರು ಗದ್ದೆಗೂ ಸಹಿತ ಬೆಂಕಿ ಇಟ್ಟಿದ್ದಾರೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಇನ್ನೊಬ್ಬ ಓಡ್ಬಂದು, ನಿಮ್ಗೇನು ಬೇಕು ಹೇಳಿ ಅಂತ ಅಂದೋ, ಅಥವಾ ಹೇಳದೇ ಇದ್ದರೂ ಪರವಾಗಿಲ್ಲ ತಗೊಂಡು ಹೋಗ್ರಿ ಅಂತ ಅಂದೋ, ಅಥವಾ ನಿಮ್ಮ ಕೋಪಕ್ಕೆ ಕಾರಣ ಆದರೂ ಏನು ಅಂತ ಕೇಳಿದ್ವಿ, ಅಥವಾ ನಾವೇನು ಮಾಡಿದ್ರೆ ನಿಮಗೆ ಸಮಾಧಾನ ಆಗುತ್ತೆ ಅದನ್ನಾದರೂ ಹೇಳಿ ಅಂತ ಅಂದೋ, ಗೊತ್ತಿದ್ರೆ ಹೇಳ್ತಿರ್ಲಿಲ್ವೇಂದ್ರಯ್ಯ ಅಂತ ಹೇಳಿ ಪುನಃ ಅದೇ ಸರ್ವನಾಶ ಮಾಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ರು. ಕೂದಲಿಗೊಂದು ಗಾದೆ ಗೊತ್ತು ನಿಮಗೆ, ನೀವೇ ಇದಕ್ಕೆಲ್ಲ ಒಂದು ದಾರಿ ತೋರಿಸ್ಬೇಕು ಅಂತ ಆತ ಹೇಳ್ತಾನೆ. ಇಷ್ಟು ಮಾತಾಡ್ತಾ ಇರಬೇಕಾದ್ರೇ ಬೋಳೆಶಂಕರನಿಗೆ ಗೊತ್ತಾಗುತ್ತೆ ಅವರು ಆತ್ಮವಿಲ್ಲದಂತಹ ಸೈನಿಕರು ಅಂತ. ಅಷ್ಟರಲ್ಲಿ ಮತ್ತೊಬ್ಬ ಹೇಳ್ತಾನೆ, ಸೈನಿಕರು ಈ ಕಡೆನೇ ಬರ್ತಾ ಇದ್ದಾರೆ ಅಂತ. ಓ ಬರಲಿ, ಈ ಸಿಪಾಯಿಗಳು ಬಡಪಾಯಿಗಳು, ಇವ್ರಿಗೇನು ಗೊತ್ತಿಲ್ಲ, ಯಾರೋ ಆಜ್ಞೆ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅಷ್ಟೇ, ಇವ್ರಿಗೆ ಯಾಕೆ ಎದುರುಕೊಳ್ತೀರಾ ಅಂತ ಬೋಳೆಶಂಕರ ತನ್ನ ಪ್ರಜೆಗಳಿಗೆ ಸಮಾಧಾನ ಮಾಡ್ತಾನೆ. ಅಷ್ಟೊತ್ತಿಗೆ ಆ ಜವಾನರು ಬೋಳೆಶಂಕರ ಮತ್ತು ಅವನ ಪ್ರಜೆಗಳನ್ನು ಸುತ್ತುವರೆದು ಮದ್ಯಕ್ಕೆ ಹಾಕ್ಕೊಂಡು ಬಂದೂಕುಗಳನ್ನು ಅವ್ರಿಗೆ ಗುರಿ ಇಟ್ಟು ನಿಂತ್ಕೊಂಡ್ಬಿಡ್ತಾರೆ. ನಿಮ್ಗೇನು ಬೇಕು ಅಂತ ಕೇಳ್ತಾನೆ ಬೋಳೆಶಂಕರ. ಆಗ ಆ ಸೈನಿಕರು, ನಿನ್ನ ಜನರ ರಕ್ತ, ನಿನ್ನ ರಕ್ತ ಬೇಕು ಅಂತಾರೆ. ಆಗಲಿ ಅಂತಾನೆ. ಆಗ ಅವನು ಮಂತ್ರವನ್ನು ತಿರ್ಗಾ ಮುರುಗ ಹೇಳ್ತಾನೆ. ಜವಾನರೆಲ್ಲ ಉಲ್ಲಸಳಾಗಿ ಬೀಳ್ತಾರೆ. ಸೈತಾನ ಇದನ್ನು ನೋಡೋಕ್ಕಾಗದೆ ಓಡೋಗ್ಬಿಡ್ತಾನೆ. ಜನ ಆಶ್ಚರ್ಯದಿಂದ ಹುಲ್ಲಿನ ಹೆಸರನ್ನು ಹಿಡಿದು ನೋಯಿಸ್ತಾ ಆನಂದ ಪಡ್ತಾರೆ. ಯಾಕೆಂದರೆ ಇಷ್ಟೊತ್ತು ಶಿವಪುರನೆಲ್ಲ ಹಾಳು ಮಾಡಿರ್ತಾರಲ್ವಾ, ಅದಕ್ಕೆ ಯಾರು ಉಲ್ಲಸಳ ಆಗೋದಿಲ್ವೋ ಅವರನ್ನು ಶಿವನ ಹೆಸರಿನಲ್ಲಿ ಕರ್ಕೊಂಡೋಗಿ ಉಪಚಾರ ಮಾಡಿ ಅಂತ ಬೋಳೆಶಂಕರ ತನ್ನ ಪ್ರಜೆಗಳಿಗೆ ಹೇಳ್ತಾನೆ. ವಿದ್ಯಾರ್ಥಿಗಳೇ, ಈ ದೃಶ್ಯದಲ್ಲಿ ಸೈತಾನ ಬೇರೆ ವೇಷದಲ್ಲಿ ಬರ್ತಾನೆ. ತನಗೆ ಹಸಿವಾಗಿದೆ, ಅನ್ನ ಕೊಡಿ ಅಂತ ಅಲ್ಲಿನ ಜನರನ್ನು ಕೇಳ್ತಾನೆ. ನನಗೆ ಪುಕ್ಕಟೆ ಅನ್ನ ಕೊಡಬೇಡಿ, ಚಿನ್ನದ ನಾಣ್ಯ ಕೊಡ್ತೀನಿ ಅಂತ ಆ ಜನರಲ್ಲಿ ಕೇಳ್ಕೊಳ್ತಾನೆ. ಆದರೆ ನಾಣ್ಯಗಳನ್ನು ತೆಗೆದುಕೊಳ್ಳೋದಕ್ಕೆ ಯಾರೂ ಒಪ್ಪೋದಿಲ್ಲ. ಯಾಕೆ ಅಂತಂದರೆ ಬೋಳೆಶಂಕರನ ರಾಜ್ಯದಲ್ಲಿ ನಾಣ್ಯಗಳ ಚಲಾವಣೆ ಇಲ್ಲ. ನಾಣ್ಯ ತಗೊಂಡು ಏನು ಮಾಡಬೇಕಾಗಿದೆ? ತೆರಿಗೆ ಇಲ್ಲ, ಕೆಲಸದಿಂದ ಕೆಲಸ ಅನುಕೂಲಗಳನ್ನು ವಿನಿಮಯ ಮಾಡ್ಕೊಳ್ತೀವಿ. ಉಪಯೋಗ ಇಲ್ಲದೇ ಇರೋ ವಸ್ತುಗಳನ್ನು ಸಂಗ್ರಹಿಸಿಟ್ಕೊಂಡು ಮಾಡೋದಾದರೂ ಏನು ಅಂತ ಆ ಜನ ನಿರಾಕರಿಸ್ಬಿಡ್ತಾರೆ. ಆಗ ಸೈತಾನ, ನನ್ನ ಪಾಡಿಗೆ ನನ್ನನ್ನು ಬಿಟ್ಟೋಗ್ಬಿಡಿ ಅಂತ ಅಂದಾಗ ಆ ಜನರು ಬಿಡೋದಕ್ಕೆ ಸಿದ್ಧಿರೋದಿಲ್ಲ. ನೋಡಯ್ಯ, ಬದುಕಿನಲ್ಲಿ ಸಾಯೋದೇನೂ ಹೊಸ ಕೆಲಸ ಅಲ್ಲ. ಹಂಗೆ ನೋಡಿದ್ರೆ ಬದುಕು ಹೊಸದಲ್ಲ. ಎರಡರಲ್ಲಿ ಯಾವುದನ್ನು ಮಾಡಬೇಕಾದ್ರೂ ಊಟ ಮಾಡಿದ್ಮೇಲೆ ಮಾಡ್ಬೋದು, ಊಟ ಮಾಡಿದ್ಮೇಲಾದ್ರೂ ಸಾಯ್ಬೋದು, ಊಟ ಮಾಡಿದ್ಮೇಲಾದ್ರೂ ಬದುಕ್ಬೋದು. ಹಾಗಾಗಿ ನಮ್ಮಲ್ಲಾದರೂ ಊಟ ಮಾಡು, ಇಲ್ಲ ಅಂತಂದರೆ ಬೋಳೆಶಂಕರ ರಾಜರಲ್ಲಾದರೂ ಊಟ ಮಾಡು ಅಂತಾರೆ. ಸೈತಾನ ಹಿಂಗೆ ಮಾತಾಡ್ತಾ ಇದ್ರೆ ನೀವುಗಳು ನಾನು ಸತ್ತೋಗ್ತೀನಿ ಅಂತ ಹೇಳ್ತಾನೆ. ಬೇಡಪ್ಪ ನೀನು ಸಾಯ್ಬೇಡ, ನಾವಿಲ್ಲಿಂದ ಹೊರಟೋಗ್ತೀವಿ ಅಂತ ಅಂದ್ಬಿಟ್ಟು ಪ್ರಜೆಗಳು ಅಲ್ಲಿಂದ ಎದ್ದೋಗ್ಬಿಡ್ತಾರೆ. ಈ ದೃಶ್ಯದಲ್ಲಿ ಅರಮನೆ, ಬೋಳೆಶಂಕರ, ರಾಣಿ, ಊಟದ ಪಂಕ್ತಿಯಲ್ಲಿ ಕೂತಂತಹ ಜನರಿದ್ದಾರೆ. ಹಿಂದಿನ ದೃಶ್ಯದಲ್ಲಿ ನಡೆದಂಥ ವಿಚಾರವನ್ನು ಬೋಳೆಶಂಕರನಿಗೆ ಒಬ್ಬ ಬಂದು ಎಲ್ಲ ಹೇಳ್ತಾನೆ. ಅಷ್ಟರಲ್ಲಿ ಕೋಡಂಗಿ ಮಾರುವೇಷದಲ್ಲಿದ್ದಂತಹ ಸೈತಾನನನ್ನು ಕರ್ಕೊಂಡು ಬರ್ತಾನೆ. ರಾಣಿ ಪಂಕ್ತಿಯಲ್ಲಿ ಕೂತಂತಹ ಜನರಿಗೆ ಊಟವನ್ನು ಬಡಿಸ್ತಾ ಇರ್ತಾಳೆ. ಸೈತಾನನು ಸಹಿತ ಆ ಪಂಕ್ತಿಯಲ್ಲಿ ಕೂತ್ಕೊಂಡಿರ್ತಾನೆ. ಬೋಳೆಶಂಕರ ಕೋಡಂಗಿಗೆ ಹೇಳ್ತಾನೆ, ಊಟದ ಪಂಕ್ತಿಯಲ್ಲಿ ಆತನನ್ನು ಕರ್ಕೊಂಡೋಗಿ ಕೂರಿಸು ಅಂತ ಹೇಳ್ತಾನೆ. ಕೋಡಂಗಿ ಸೈತಾನನನ್ನು ಊಟದ ಪಂಕ್ತಿಯಲ್ಲಿ ಕೂರಿಸ್ತಾನೆ. ರಾಣಿ ಊಟ ಬಡಿಸ್ತಾ ಬರ್ತಾಳೆ. ಸೈತಾನನ ಸರದಿ ಬಂದಿದ್ದ ತಕ್ಷಣ ಊಟ ಬಡಿಸೋದನ್ನು ನಿಲ್ಲಿಸ್ತಾಳೆ. ನೀನು ಕೈ ತೋರಿಸಪ್ಪ ಅಂತ ಕೇಳ್ತಾಳೆ. ಅವನು ಕೈ ತೋರಿಸ್ತಾನೆ. ಆಗ ಅವಳು ಹೇಳ್ತಾಳೆ, ಮುಂದಿನ ಪಂಕ್ತಿಯಲ್ಲಿ ನೀನು ಕೂತ್ಕೊಂಡು ಊಟ ಮಾಡು, ನಿನ್ನ ಊಟದ ಸರದಿ ಆಮೇಲೆ ಅಂತ ಆ ಸಾಲಿನಿಂದ ಏಳಿಸ್ತಾಳೆ. ಆಗ ಬೋಳೆಶಂಕರ ಅದಕ್ಕೆ ಕಾರಣವನ್ನು ಹೇಳ್ತಾನೆ. ಯಾರ ಕೈ ಕೆಲಸ ಮಾಡಿ ಜಡ್ಗಟ್ಟಿಲ್ವೋ, ಅಂದರೆ ಗಂಟಾಗಿರೋದಿಲ್ವೋ, ಒರಟಾಗಿರೋದಿಲ್ವೋ ಕೈ, ಅವರು ಊಟ ಆಮೇಲೆ. ಕೆಲಸ ಮಾಡಿದವ್ರಿಗೆ ಮೊದಲನೇ ಪಂಕ್ತಿಯ ಊಟ, ಸೋಮಾರಿಗಳ ಊಟ ನಂತರ. ನನ್ನ ಹೆಂಡತಿ ನಿನಗೆ ಅದನ್ನೇ ಹೇಳಿದ್ಲು, ಯೋಚನೆ ಮಾಡಬೇಡ, ಆಮೇಲೆ ನಿನ್ನ ಸರದಿ ನಿಂದೆ ಅಂತಾನೆ. ಸೈತಾನನಿಗೆ ಸಿಟ್ಟು ಬಂದ್ಬಿಡುತ್ತೆ. ನೀವೆಲ್ಲ ಹಂದಿಗಳ ಥರ ವಾಸ ಮಾಡ್ತಾ ಇದ್ದೀರಾ, ಮನುಷ್ಯ ಥರ ವಾಸ ಮಾಡೋದಕ್ಕೆ ನಿಮಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾನೆ. ಬೋಳೆಶಂಕರ ಯಾಕಯ್ಯ ಹಂಗಂದೆ ಅಂತಾನೆ. ಅಲ್ಲಪ್ಪ ನಿನ್ನ ರಾಜ್ಯದಲ್ಲೇ ಕೇಳಿದ್ದು ಕೆಲಸ ಮಾಡಿದವ್ರಿಗೆ ಮಾತ್ರ ಊಟ ಅಂತ ಅಂದ್ಬಿಟ್ಟು, ಬುದ್ಧಿವಂತರೆಲ್ಲನೂ ಯಾವುದರಿಂದ ಕೆಲಸ ಮಾಡ್ತಾರೆ ನಿನಗೇನಾದರೂ ಗೊತ್ತಿದೆಯಾ ಅಂತಾನೆ. ಇಲ್ಲಪ್ಪ ನಾವು ದಡ್ರು, ನೀನೇ ಹೇಳ್ಕೊಡು ಅಂತ ಅಂದಾಗ, ತಲೆಯಿಂದ ಕೆಲಸ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸರಿ ಆಯಿತು, ನಮಗೆಲ್ಲ ಹೇಳ್ಕೊಡು, ಚಳಿಗಾಲದಲ್ಲಿ ಹೇಗೂ ನಮ್ಮ ಕೈಗಳು ಸೆಟೆತ್ಕೊಂಡ್ಬಿಡ್ತವೆ,
ಆಗ ತಲೆಯಿಂದ ಕೆಲಸ ಮಾಡಬಹುದು ಅಂತಾನೆ. ಕೋಡಂಗಿಯನ್ನು ಕರೆದು, ನಮ್ಮ ರಾಜ್ಯಕ್ಕೊಬ್ಬ ದೊಡ್ಡ ಮನುಷ್ಯ ಬಂದಿದ್ದಾನೆ, ತಲೆಯಿಂದ ಕೆಲಸ ಮಾಡೋದನ್ನ ಕಲಿಸ್ಕೊಡ್ತಾನೆ, ಜನ ಎಲ್ಲರೂ ಊರಾಚೆ ಎತ್ತರವಾದ ಗೋಪುರ ಇದೆಯಲ್ಲ ಅಲ್ಲಿ ಸೇರಬೇಕು ಅಂತ ಡಂಗೂರ ಸಾರು ಅಂತ ಹೇಳ್ಕಳಿಸ್ತಾನೆ. ವಿದ್ಯಾರ್ಥಿಗಳೇ, ಇದು ಕೊನೆಯ ದೃಶ್ಯ ಜಯ ಜಯ ಶಿವಪುರಿಗೆ. ಸರಿ, ಎತ್ತರವಾದ ಗೋಪುರದ ಮೇಲೆ ಸೈತಾನ ನಿಂತ್ಕೊಂಡಿದ್ದಾನೆ, ಅದರ ಕೆಳಗೆ ಬೋಳೆಶಂಕರ, ರಾಜ್ಕುಮಾರಿ ಮತ್ತು ಜನ ಇದ್ದಾರೆ. ಸೈತಾನ ಜನರಿಗೆ ನಿಮಗೊಂದು ತಲೆ ಇದೆ ಅಂತ ಅನ್ನೋದನ್ನು ಮರಿಬೇಡಿ. ಬಂಧುಗಳೇ, ನಿಮಗೆ ತಾರಾ ಸಮರದಿಂದ ಮಾನವ ಕೋಟಿಯನ್ನು ಗುಲಾಮರನ್ನಾಗಿಸುವ ಸುಖ ಬೇಕೇ? ಕೂತಲ್ಲೇ ಬಟನ್ ಒತ್ತಿದ್ರೆ ಸಾಕು ಜಗತ್ತನ್ನು ನಾಶಪಡಿಸ್ತಕ್ಕಂತಹ ಇಲ್ಲವೇ ನಿಯಂತ್ರಿಸುವ ಸಾಮರ್ಥ್ಯ ಬೇಕೇ? ಹಾಗಿದ್ರೆ ಇವಾಗಿಂದಲೇ ತಲೆಯನ್ನು ಉಪಯೋಗಿಸುವ ವಿದ್ಯೆಯನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತಾನೆ. ಸೈತಾನ ಎಷ್ಟೇ ಪರಿಯಲ್ಲಿ ತಿಳಿಸಿ ಹೇಳೋದಕ್ಕೆ ಪ್ರಯತ್ನ ಪಟ್ರೂ ಜನರ ಪ್ರಶ್ನೆ ಮತ್ತು ಉತ್ತರ ಅಷ್ಟೇ ಆಗಿತ್ತು. ನಮಗೆ ಈಗ ತಲೆಯಿಂದ ಕೆಲಸ ಮಾಡೋದನ್ನು ತೋರಿಸು, ಬರೀ ಭಾಷಣ ಬೇಡ, ನಾವು ಹೊಲಕ್ಕೆ ಹೋಗಬೇಕು, ನೀನು ತಲೆಯಿಂದ ಕೆಲಸ ಮಾಡೋದು ಯಾವಾಗ, ಬೇಗ ಹೇಳ್ಕೊಡು ಇತ್ಯಾದಿಯಾಗಿ ಆ ಜನ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಸೈತಾನ ಗೊತ್ತಾಗುತ್ತೆ, ತಾನು ಎಷ್ಟೇ ವಿಧವಿಧವಾಗಿ ಹೇಳಿದ್ರೂ ಸಹಿತ ಈ ಜನರಿಗೆ ಅರ್ಥ ಆಗ್ತಾ ಇಲ್ಲ ಅಂತ. ಯಾಕೆ ಅಂತಂದರೆ ಆ ಜನರು ಸಹಿತ ಮುಗ್ಧರಾಗಿರ್ತಾರೆ. ಅವನಿಗೆ ಹೇಳಿ ಹೇಳಿ ಸಾಕಾಗಿ ತಲೆ ಚಚ್ಕೊಳ್ಳೋಕೆ ಪ್ರಾರಂಭ ಮಾಡ್ತಾನೆ. ಆಗ ಬೋಳೆಶಂಕರ ಹೇಳ್ತಾನೆ, ಓ, ತಲೆಯಿಂದ ಕೆಲಸ ಮಾಡೋದು ಅಂದರೆ ಹೀಗೆ ತಾನೇ ಗೊತ್ತಾಯಿತು ಬಿಡು, ಇಂಥ ಭಯಂಕರ ವಿದ್ಯೆ ಹೇಳ್ಕೊಟ್ಟಿದ್ದಕ್ಕಾಗಿ ನಿನಗೆ ವಂದನೆಗಳು. ಹೇಳ್ಕೊಟ್ಟು ಮಾತ್ರಕ್ಕೆ ನಾವೇನು ತಲೆಯಿಂದ ಕೆಲಸ ಮಾಡಲೇಬೇಕು ಅಂತ ಕಡ್ಡಾಯ ಏನಿಲ್ಲ, ಶಿವ ನಿನಗೆ ಒಳ್ಳೇದು ಮಾಡಲಿ ಅಂತಾನೆ. ಈ ರೀತಿ ಅಂದಾಗ ಆ ಶಿವ ಅನ್ನೋ ಹೆಸರು ಕೇಳಿದಾಗ ಸೈತಾನ ತನ್ನ ನಿಜರೂಪಕ್ಕೆ ಬರೋಕ್ಕೆ ಪ್ರಾರಂಭ ಮಾಡ್ತಾನೆ. ರಕ್ತ ಬರ್ತಾ ಇದ್ದಂತಹ ಅವನ ಮುಖದಲ್ಲಿ ಕೋರೆ ಹಲ್ಲು ಕೊಂಬು ಬರುತ್ತೆ. ಆಗ ಬೋಳೆಶಂಕರನ್ ಗೊತ್ತಾಗುತ್ತೆ, ಓ, ಹಿಂದೆ ಬಂದಂತಹ ಪಿಶಾಚಿಗಳ ತಂದೆ ಇವನು ಅಂತ. ಆಗ ಕೋಡಂಗಿ ಜೋರಾಗಿ ಶಿವನಾಮ ಸ್ಮರಣೆಯನ್ನು ಮಾಡ್ತಾನೆ. ಸೈತಾನ ಮೇಲಿಂದಲೇ ಕಿರುಚುತ್ತಾ ಅಲ್ಲಿಂದಲೇ ತಲೆ ಸುತ್ತಿ ಕೆಳಗೆ ಬೀಳ್ತಾನೆ, ಸತ್ತೋಗ್ತಾನೆ. ಆಗ ಬೋಳೆಶಂಕರ ಹೇಳ್ತಾನೆ, ನೋಡಿದ್ರ ಬಂಧುಗಳೇ, ತಲೆಯಿಂದ ಕೆಲಸ ಮಾಡ್ಬೋದು ಅನ್ನೋದನ್ನು ಈ ಮನುಷ್ಯ ತೋರಿಸ್ಕೊಟ್ಟಿದ್ದೇನೋ ಸರಿನೇ, ಆದರೆ ತಲೆಯಿಂದ ಕೆಲಸ ಮಾಡಿದ್ರೆ ನೀವೇ ನೋಡಿದ್ರಲ್ಲ, ತಲೆ ಸಿಡಿದೋಗ್ಬಿಡುತ್ತೆ. ಹಾಗಾಗಿ ನಾವು ಈ ಮೊದಲಿನ ಹಾಗೆ ಕೈ ಮತ್ತು ಬೆನ್ನುಗಳಿಂದ ಕೆಲಸ ಮಾಡೋದೇ ಸರಿ ಅಂತ ಹೇಳ್ತಾನೆ. ಇದರಲ್ಲಿ ಅನುಮಾನವೇ ಇಲ್ಲ, ನಿಮ್ಮದೇನೂ ಅಭ್ಯಂತರ ಇಲ್ಲ ಅಂತಂದರೆ ನೀವು ಸೈನಿಕರಿಗೆ ಕಲಿಸ್ಕೊಟ್ಟಿದ್ರಲ್ಲ ನಮ್ಮೂರಿನ ಹಾಡು, ಅದನ್ನು ಹೇಳಬಹುದಾ ಅಂತ ಅಲ್ಲೊಬ್ಬ ಪ್ರಜೆ ಕೇಳ್ತಾನೆ. ಬೋಳೆಶಂಕರ ಆಗಲಿ ಅಂತಾನೆ, ಅಲ್ಲಿಬ್ರು ನಿಂತಿದಾರಲ್ಲ ನಮ್ಮ ಕಡೆ ಬೆನ್ ತಿರುಗಿಸ್ಕೊಂಡು, ಅವ್ರನ್ನೂ ನಮ್ಮ ಜೊತೆ ಸೇರಿಸ್ಕೊಳ್ಳೋದಾ ಅಂತ ಅಂದಾಗ ಬೋಳೆಶಂಕರನ್ ಗೊತ್ತಾಗಲ್ಲ ಯಾರು ಅಂತಾನೆ. ರಾಜ್ಯ ಕಳ್ಕೊಂಡಂತ ನಿನ್ನ ಅಣ್ಣಂದಿರು ಅಂತ ಕೋಡಂಗಿ ಹೇಳ್ತಾನೆ. ಆಗಲಿ, ಅವರು ನಮ್ಮ ಜೊತೆಗೆ ಇರಲಿ, ನಮ್ಮ ಜೊತೆನೇ ಬರಲಿ, ಎಲ್ಲರೂ ಕೂಡಿ ಹಾಡೋಣ, ಎಲ್ಲಿ ಹಾಡನ್ನು ಪ್ರಾರಂಭ ಮಾಡಿ ಅಂತಾನೆ. ಆಗ ಎಲ್ಲರೂ ಜಯವಾಗಲಿ ಶಿವಪುರಕ್ಕೆ, ಹಸಿರಿನ ತವರೂರಿಗೆ, ಹಾಡನ್ನು ಬೆಳೆಯುವಂತಹ ಕಾಡಿಗೆ, ನಮ್ಮ ಚಳಿಯನ್ನು ಬಿಸಿ ಮಾಡ್ತಕ್ಕಂತಹ, ಯೌವನವನ್ನು ಕಾಪಾಡ್ತಕ್ಕಂತಹ, ಮುಳ್ಳಿನಲ್ಲೂ ಹೂವುಗಳ ನಗೆಯ ನಗುವ ಸೀಮೆಗೆ ಜಯವಾಗಲಿ ಜಯವಾಗಲಿ ಶಿವಪುರಕ್ಕೆ ಅಂತ ಜನರು ಸಂತೋಷದಿಂದ ಹಾಡ್ತಾರೆ. ಇಲ್ಲಿಗೆ ನಾಟಕ ಅಂತಕ್ಕಂಥದ್ದು ಸುಖಾಂತಿಯಾಗುತ್ತೆ. ಧನ್ಯವಾದಗಳು.